ಫ್ಯಾಮಿಲಿ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಕಾಸರಗೋಡಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ, ಬೆಳಿಗ್ಗೆವೇ ಕಾಸರಗೋಡಿಗೆ ಹೋಗ್ತಾ ಇದ್ದೇವೆ. ಖುಷಿ ಕೂಡ ರೆಡಿ ಆಗಿದೆಲ್ಲ ನೋಡಿ. ನಿನ್ನೆ ಖುಷಿಯ ಡ್ಯಾನ್ಸ್ ಕೂಡ ಇತ್ತು, ಅದು ಹಾಕಿದ್ದೇನೆ ವಿಡಿಯೋ ನಾನು. ನಾವು ಬರುವಾಗಲೇ ಮನೆಗೆ 11 ಗಂಟೆ ಆಗಿದೆ. ಅದರ ನಂತರ ನಾನು ವಿಡಿಯೋ ಎಡಿಟಿಂಗ್ ಎಲ್ಲ ಆಗಿ ಮಲಗುವಾಗ 2 ಗಂಟೆ ರಾತ್ರಿ, ಹಾಗೆ ನಿದ್ದೆ ಕೂಡ ಇಲ್ಲ. ಇವತ್ತು ಕಾಸರಗೋಡಿಗೆ ಹೋಗ್ಲಿಕ್ಕುಂಟು ಅಂತ ಸ್ವಲ್ಪ ಬೇಗವೇ ಎದ್ವಿ. ಹಾಗೆ ನೋಡಿ, ಮೊನ್ನೆ ತಂದ ಡ್ರೆಸ್ ಕೂಡ ಹಾಕಿದ್ದೇನೆ ನೋಡಿ. ನೋಡಿ, ಡ್ರೆಸ್ ಈ ರೀತಿ ಇದೆ. ಹಾಗೆ ನಾನು ಈ ರೀತಿ ಹೇರ್ ಸ್ಟೈಲ್ ಮಾಡಿದ್ದೇನೆ, ಯಾಕೆಂದರೆ ಇದೇ ಬೆಸ್ಟ್ ಅಂತ ನನಗೆ ಅನಿಸಿತು. ಯಾಕೆಂದರೆ ಅಲ್ಲಿಗೆ ಮುಟ್ಟುವಾಗ ಕೂದಲಿನ ಅವಸ್ಥೆ ಎಲ್ಲ ಹೇಳಿ ಪ್ರಯೋಜನ ಇಲ್ಲ. ಹಾಂ, ಮಕ್ಕಳಿಗೆಲ್ಲ ತುಂಬಾ ಖುಷಿ ಕಾಸರಗೋಡಿಗೆ ಹೋಗ್ಲಿಕ್ಕೆ ಉಂಟು ಅಂತ. ಎಷ್ಟು ಖುಷಿ ಆಗ್ತಿದೆ? ಹಾಗೆ ಯಜಮಾನರಿಗೆ ರಜೆ ಇದೆ, ಹಾಗಾಗಿ ನಾನು ಹೊರಟಿದ್ದೇನೆ. ಇಲ್ಲಿ ಚಾರ್ಲಿ ಕೂಡ ಇದ್ದಾನೆ, ಚಾರ್ಲಿಯನ್ನು ಬಿಟ್ಟು ಹೋಗಬೇಕು. ಹಾಗಾಗಿ ಮನೆಯಲ್ಲಿ ಯಾರೂ ಇಲ್ಲದೆ ಬಿಟ್ಟು ಹೋಗಲಿಕ್ಕೆ ಕೂಡ ಆಗೋದಿಲ್ಲ. ಹಾಗಾಗಿ ಅವರಿಗೆ ರಜೆ ಇದ್ದ ಕಾರಣ ನಾನು ಕೂಡ ಹೊರಟಿದ್ದೇನೆ. 3 ಡೇಸ್ ಅವರಿಗೆ ಕೂಡ ರಜೆ ಇದೆ, ಹಾಗೆ 3 ಡೇಸಲ್ಲಿ ಬರಬೇಕು ಅಂತ ಇದ್ದೆ ನಾನು. ಚಾರ್ಲಿ ಇದೆ, ಕೋಳಿ ಇದೆ, ಹಾಗಾಗಿ ಮನೆ ಖಾಲಿ ಬಿಟ್ಟು ಹೋಗ್ಲಿಕ್ಕಂತೂ ಆಗೋದಿಲ್ಲ. ನೋಡಿ, ಹೇರ್ ಸ್ಟೈಲ್ ಈ ರೀತಿ ಕಟ್ಟಿ ಮಲ್ಲಿಗೆ ಇಟ್ಟಿದ್ದೆ ನಾನು. ಇದು ನಮ್ಮ ಮನೆಯಲ್ಲಿ ಆದ ಮಲ್ಲಿಗೆ, ನನ್ನ ಹಸ್ಬೆಂಡ್ ಕಟ್ಟಿಕೊಟ್ಟದು ನನಗೆ. ಮಲ್ಲಿಗೆ ಹೂ ಸ್ವಲ್ಪನೇ ಆಗಿತ್ತು, ನನಗೆ ತುಂಬ ಇಷ್ಟ ಮಲ್ಲಿಗೆ ಅಂತ ಹೇಳಿದರೆ ಅದರ ಸ್ಮೆಲ್ ನನಗೆ ತುಂಬಾ ಇಷ್ಟ. ಅವರನ್ನು ಸ್ವಲ್ಪ ನಾನು ರೆಡಿ ಮಾಡ್ತಾ ಇದ್ದೇನೆ. ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೇವೆ ನಾವು. ಆಲ್ರೆಡಿ ಪ್ಯಾಕ್ ಮಾಡಿ ಆಗಿದೆ, ಆದರೆ ಕೂಡ ಎಷ್ಟು ಪ್ಯಾಕ್ ಮಾಡಿದರೂ ಕೂಡ ಏನಾದರೂ ಒಂದು ಮಿಸ್ ಆಗ್ತದೆ. ಹಾಗಾಗಿ ಪುನಃ ನಾವು ಚೆಕ್ ಮಾಡಿ ನೋಡ್ತಾ ಇದ್ದೇವೆ ಏನಾದರೂ ಮಿಸ್ ಆಗಿದೆ ಅಂತ. ತಂಗಿ ಕೂಡ ಹಾಗೆ ಇಲ್ಲಿಂದ ಇನ್ನು ಮನೆಗೆ ಹೋಗಿ ಅಲ್ಲಿಂದ ಅವಳ ಮನೆಗೆ ಹೋಗ್ತಾಳೆ, ಇನ್ನು ರಿಟರ್ನ್ ಇಲ್ಲಿಗೆ ಬರೋದಿಲ್ಲ ಅವಳು. ನನ್ನ ಅಕ್ಕನ ಮಗ ನೋಡಿ, ನನ್ನಷ್ಟಕ್ಕೆ ಎತ್ತರ ಆಗಿದೆ ನೋಡಿ. ಗಂಡು ಮಕ್ಕಳು ಹಾಗೆಯ. ನಾವು ಬಸ್ ಹತ್ತಿದ್ವಿ, ಇಲ್ಲಿಂದ ನಾವು ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇವೆ. ಮ್ಯಾಂಗ್ಳೂರಿಂದ ಕಾಸರಗೋಡು ಬಸ್ಸಿಗೆ ಹತ್ತುತ್ತೇವೆ. ಕಾಸರಗೋಡಿಗೆ ಮುಟ್ಟಿದ್ವಿ ನಾವು. ಇದು ಕರ್ದಕಾಡ್ ಅಂತ ಹೇಳ್ತಾರೆ ಕಾಸರಗೋಡಲ್ಲಿ. ಇಲ್ಲಿ ನಾವು ಇಳಿಬೇಕು. ಎಲ್ಲ ರೋಡೆಲ್ಲ ಚೇಂಜ್ ಮಾಡಿದ್ದಾರೆ ನೋಡಿ, ರೋಡೆಲ್ಲ ಅಗಲ ಮಾಡಿದ್ದಾರೆ, ತುಂಬಾ ಅಗಲ ಮಾಡಿದ್ದಾರೆ. ಹಾಗಾಗಿ ಮೊದಲು ಇದ್ದಾಗೆ ಇಲ್ಲ, ತುಂಬಾ ಚೇಂಜ್ ಆಗಿದೆ. ಕೆಲಸ ಕೂಡ ಕಂಪ್ಲೀಟ್ ಆಗಲಿಲ್ಲ, ಕೆಲಸ ಆಗ್ತಾ ಉಂಟು. ಕಾಸರಗೋಡಿಗೆ ರೀಚ್ ಆದ್ವಿ ನಾವು, ಇವಾಗಷ್ಟೇ ರೀಚ್ ಆದ್ವಿ. ಸಿಂಹವೇಶ ಸೌಂಡ್ ಕೇಳಿಸ್ತಾ ಇರ್ಬೋದು. ಮನೆಗೆ ಮುಟ್ಟಿ ಡ್ರೆಸ್ ಚೇಂಜ್ ಮಾಡಿದ ಕೂಡಲೇ ಸಿನಿಮಾ ವೇಷ ಕೂಡ ನೋಡ್ಲಿಕ್ಕೆ ಸಿಕ್ತು. ತುಂಬಾ ಖುಷಿ ಆಯಿತು, ತುಂಬಾ ಒಳ್ಳೆ ರೀತಿಯಲ್ಲಿ ಆಟ ಆಡಿದ್ರು ಸಿನಿಮಾ ವೇಷ. ಹಾಗೆ ಅಮ್ಮನೊಟ್ಟಿಗೆ ಸ್ವಲ್ಪ ವಿಡಿಯೋ ಮಾಡುವಂತಾಯ್ತು. ಇಲ್ಲಿ ವೇಷಗಳು ಬರ್ತಾ ಇರ್ತವೆ, 10 ಮಿನಿಟಿಗೆ ಒಮ್ಮೆ ವೇಷಗಳು ಬರ್ತಾ ಇರ್ತವೆ. ನಾವು ಬಂದ ನಂತರವೇ 1-2 ವೇಷ ಬಂದು ಹೋಯಿತು. ಹಾಗೆ ಎಲ್ಲರೂ ನೋಡ್ತಾ ಇದ್ರು. ಮಲ್ಪೋಡೆ ಅಲ್ಲಿ
ನಾವು ತರಕಾರಿ ಹಾಗೆ ಅಮ್ಮ ಪತ್ರೊಡೆ ಮಾಡಿದ್ದಾರೆ ಮತ್ತೆ ಸಾಂಬಾರ್ ಮಾಡಿದ್ದಾರೆ ಸಾಂಬಾರ್ ಇವತ್ತು ಆಯುಧ ಪೂಜೆ ಆಯುಧ ಪೂಜೆ ಇವತ್ತು ಆಯುಧ ಪೂಜೆ ಇವತ್ತು ತಿನ್ನೋದಿಲ್ಲ ನಾಳೆ ತಿನ್ನೋದಿಲ್ಲ ಇಲ್ಲಿ ಕೂಡ ಹಾಗಾಗಿ ತರಕಾರಿ ಮಾಡಿದ್ದಾರೆ ಹಪ್ಪಳ ಕಾಯಿಸ್ತಾ ಇದ್ದೀನಿ ಹಪ್ಪಳ ಹಪ್ಪಳ ಮತ್ತೆ ಹಪ್ಪಳ ನಾವು ಊಟ ಮಾಡಲಿಕ್ಕೆ ಕೂತ್ಕೊಂಡ್ವಿ ನೋಡಿ ಹಪ್ಪಳ ಪಪ್ಪಡ ಇತ್ತು ನನಗೆ ಪಪ್ಪಡ ಇಷ್ಟ ಇಲ್ಲ ಹಾಗಾಗಲಿ ತೆಗಿಲಿಲ್ಲ ಹಾಗೆ ಪತ್ರೊಡೆ ಫ್ರೈ ಮಾಡಿದ್ರು ಸಾಂಬಾರು ಕೂಡ ಇದೆ ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ನಾನು ಮತ್ತು ಅಪ್ಪ ಇಬ್ಬರೇ ಹೋಗ್ತಾ ಇದ್ದೇವೆ ಅವರು ಯಾರು ಬರಲಿಲ್ಲ ಯಾಕೆಂದರೆ ಅವರಿಗೆಲ್ಲ ಸುಸ್ತಾಗಿದ್ದಂತೆ ಹಾಗಾಗಿ ಬರೋದಿಲ್ಲ ಅಂತ ಹೇಳಿದರು ಕೊರಕೊಡು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ ಅಲ್ಲಿ ಕೂತ್ಕೊಂಡು ಪತ್ರೊಡೆ ತಿಂತಾ ಇದ್ದಾಳೆ ನೋಡುವ ಎಷ್ಟುಂಟು ಪ್ಲೇಟಲ್ಲಿ ತಿಂದು ಖಾಲಿ ಆಗ್ತಾ ಬಂದವಳ್ದು ಬೆಳಿಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೋಡಿ ರೋಸ್ ಆಗಿದೆ ತುಂಬಾ ಒಳ್ಳೇದುಂಟು ರೋಸ್ ಹಾಗೆ ಬೆಳಿಗ್ಗೆಗೆ ನಾವು ಪುಲಾವ್ ಮಾಡ್ತಾ ಇದ್ದೇವೆ ಪುಲಾವ್ ಆದರೆ ಸ್ವಲ್ಪ ಬೇಗನೆ ಆಗ್ತದೆ ಹಾಗೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಹಾಗಾಗಿ ಪುಲಾವ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ಎಂತ ಮಾಡೋದು ಟೀಯಾ ಪುಲಾವ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಹಾಗೆ ನಾವು ಪುಲಾವ್ ಮಾಡಲಿಕ್ಕೆ ತುಪ್ಪ ಮನೆಯಿಂದ ತಂದಿದ್ದೇವೆ ಇದು ಅಕ್ಕ ತಂದ ತುಪ್ಪ ಮನೆಯಲ್ಲೇ ಮಾಡಿದ್ದು ಇಲ್ಲಿ ಹಾಲಿನ ಉಡಿಯಲ್ಲಿ ಚಹಾ ಮಾಡ್ತಾರೆ ಹಾಗಾಗಿ ತುಪ್ಪ ಇಲ್ಲಿ ಮಾಡಲಿಕ್ಕೆ ಸಿಗುದಿಲ್ಲ ಹಾಗಾಗಿ ಇದು ಅಕ್ಕ ತಂದದ್ದು ನಾನು ಸಹ ತಂದಿದ್ದೇನೆ ಸ್ವಲ್ಪ ಪುಲಾವ್ ರೆಡಿ ಆಗ್ತಾ ಉಂಟು ತರಕಾರಿ ಎಲ್ಲ ಬೇಯಿಸ್ತಾ ಇದೆ ನಾನು ನೋಡಿ ಪುಲಾವ್ ರೆಡಿ ಆಗಿದೆ ನನ್ನ ಮಗ ಪುಲಾವ್ ತಿನ್ನಲಿಕ್ಕೆ ಕೂತ್ಕೊಂಡ ನಾನು ಯಾವಾಗಲೂ ಅವನಿಗೆ ಬಾಯಿಗೆ ಕೊಡೋದು ಇವತ್ತು ಅವನೇ ತಿಂತಾನೆ ಅಂತ ಹೇಳಿದ ಹಾಗಾಗಿ ಕೊಟ್ಟೆ ನಾನು ಬೆಳಗಿನ ತಿಂಡಿ ಎಲ್ಲ ಆಯಿತು ಪುಲಾವ್ ಎಲ್ಲ ತಿಂದಾಯ್ತು ಎಲ್ಲರೂ ಹಾಗೆ ನಾನು ಸ್ವಲ್ಪ ಮಲಗಿದೆ ನನಗೆ ಸ್ವಲ್ಪ ಹಲ್ಲು ನೋವಾಗ್ತಾ ಉಂಟು ಹಾಗಾಗಿ ಮಲಗಿದೆ ನಾನು ಹಾಗೆ ಒಂದೊಂದು ಕೆಲಸ ಒಬ್ಬೊಬ್ಬರು ಮಾಡೋದು ಅಡುಗೆ ಕೆಲಸ ನನಗೆ ಇಲ್ಲಿ ಬಂದರೆ ಹಾಗೆ ಒಬ್ಬರು ಬಟ್ಟೆ ಒಗಿಲಿಕ್ಕೆ ಒಬ್ಬರು ಪಾತ್ರೆ ತೊಳಲಿಕ್ಕೆ ನೋಡಿ ಬಟ್ಟೆ ಎಲ್ಲ ತಂಗಿ ಒಗ್ದು ಹಾಕಿದ್ದಾಳೆ ಹಾಗೆ ಕ್ಲೀನ್ ಕೂಡ ಮಾಡಿದ್ಲು ನನಗೆ ಕಿಚನಲ್ಲಿ ಕೆಲಸ ಹಾಗೆ ಮಧ್ಯಾಹ್ನದ ಅಡುಗೆ ಆಗಬೇಕು ಮಧ್ಯಾಹ್ನ ಇವತ್ತು ತೊಂಡೆಕಾಯಿ ಪಲ್ಯ ಮತ್ತು ಪಾಯಸ ಮಾಡಬೇಕು ಸೇಮಿಗೆ ಪಾಯಸ ಮಾಡಬೇಕು ಇವತ್ತು ವಿಜಯದಶಮಿ ಆದ ಕಾರಣ ಇವತ್ತು ಕೂಡ ವೆಜ್ ಇವತ್ತಿಗೆ ನನ್ನ ವ್ರತ ಮುಗೀತದೆ 9 ದಿವಸ ಕಂಪ್ಲೀಟ್ ಆಗ್ತದೆ ಇವತ್ತಿಗೆ 9 ದಿವಸ ನಾನ್ ವೆಜ್ ತಿನ್ನೋದಿಲ್ಲ ಹಾಗಾಗಿ ನಾಳೆಯಿಂದ ನಾನ್ ವೆಜ್ ತಿನ್ಬೋದು ಹಾಗೆ ತೊಂಡೆಕಾಯಿ ನಾನು ಹಾಗೆ ಮನೆಯಿಂದ ಬರುವಾಗ ತಂದೆ ಮನೆಯಲ್ಲಿ ತೊಂಡೆಕಾಯಿ ಆಗ್ತದೆ ಹಾಗೆ ಅದನ್ನೇ ಇವಾಗ ಪಲ್ಯ ಮಾಡಬೇಕು ಹಾಗೆ ಅಮ್ಮನ ಮನೆಗೆ ಬಂದು ತುಂಬಾ ಖುಷಿ ಆಗ್ತಾ ಉಂಟು ಎಲ್ಲರಿಗೂ ಹಾಗೆಯ ಅಮ್ಮನ ಮನೆಗೆ ಬರೋದು ಅಂತ ಹೇಳಿದರೆ ತುಂಬಾ ಖುಷಿ ಇಲ್ಲಿ ಸಿಗುವಷ್ಟು ಸುಖ ಯಾವ ಮನೆಯಲ್ಲಿ ಕೂಡ ಸಿಗುವುದಿಲ್ಲ ಹಾಗೆ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಹತ್ರ ತುಂಬ ಮನೆ ಇದೆ ನಮ್ಮ ಅಲ್ಲಿ ಹಾಗೆ ಅಲ್ಲ ಅಲ್ಲಿ ಆದರೆ ಒಂದೊಂದು ಮನೆ ಒಂದೊಂದು ದೂರ ದೂರ ಹತ್ರ ಹತ್ರ ಇಲ್ಲ ಹಾಗಾಗಿ ಇಲ್ಲಿ ಒಂದು ವಿಡಿಯೋ ಮಾಡುವಾಗ ಕ್ಯಾಮರಾ ಹಿಡಿದು ನಾನು ಎಷ್ಟು ಸಲ ಕಟ್ ಮಾಡಿದೆ ಅಂತ ಇಲ್ಲ ಒಬ್ಬೊಬ್ಬರೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಹಾಗಾಗಿ ಹೋಗುವಾಗ ಒಳ್ಳೆಯದಾಗೋದಿಲ್ಲ ಹಾಗಾಗಿ ತುಂಬ ಸಲ ಕಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೇನೆ ನಿನ್ನೆ ಮಾಡಿದ ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೇನೆ ಹಾಗೆ ಸಾಕು ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ನೆಕ್ಸ್ಟ್ ಕೂಡ ಒಳ್ಳೊಳ್ಳೆ ವಿಡಿಯೋ ಬರ್ತದೆ ಎಲ್ಲರೂ ನೋಡಿ ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಯಾರಾದರೂ ಹೊಸದಾಗಿ ನೋಡೋರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು